ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದಿನ ವ್ಲಾಗಲ್ಲಿ ನೀವು ನೋಡಿದ್ರಿ ಎಲ್ಲೋಗ್ತಾ ಇದ್ದೀವಿ, ಏನಾಗ್ತಾ ಇದೆ ನನ್ನ ಲೈಫಲ್ಲಿ, ಪ್ರತಿಯೊಂದು ನಾನು ಶೇರ್ ಮಾಡಿದ್ದೆ. ಸೊ ಇದು ಒಂದೇ ವಿಡಿಯೋದಲ್ಲಿ ಪ್ರತಿಯೊಂದೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಹೇಳಿದ್ದೆ. ಇದು ಅದರದೇ ಕಂಟಿನ್ಯೂ ಪಾರ್ಟ್ ಟೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಿಂದಿನ ದಿನ ಹುಣಸೂರಲ್ಲಿ ಹಾಲ್ಟ್ ಅಂದರೆ ಮೀನ್ಸ್ ಅನ್ನೂರಲ್ಲಿ ನಿಲ್ಲಿಸಿ ಗಾಡಿನ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಡೋಗೋಣ ಅಂತ ತಿನ್ಕೊಂಡು ಫೈನಲಿ ತಾಳ್ಬೆಟ್ಟಗೆ ರೀಚ್ ಆದ್ವಿ. ತಾಳ್ಬೆಟ್ಟದಲ್ಲಿ ಇಳಿದು ಅಲ್ಲೇ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಎಲ್ಲ ಧೂಪ ಹಾಕೋಂಥ ಪದ್ಧತಿ, ಧೂಪ ಕೂಡ ಹಾಕಿ ಮತ್ತೆ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಹೀಗೆ ಮಾತಾಡ್ತಾ ಫೈನಲಿ 11:30 ರಾತ್ರಿ ಆಯಿತು. ಕನಕ ಭವನ ಲಾಡ್ಜ್ಗೆ ಬಂದು ರೀಚ್ ಆಗಿ ಲಾಡ್ಜ್ ಮಾಡಿದ್ವಿ. ರೂಮ್ ಕೂಡ ಸಿಕ್ತು, ಎರಡು ಸಪ್ರೇಟ್ ರೂಮ್ ಮಾಡಿದ್ವಿ ಫ್ಯಾಮಿಲಿ ನಮಗೊಂದು, ಹುಡುಗರುಗಳಿಗೊಂದು ಅಂತ. ಸೊ ಪರ್ 850 ತೊಗೊಂಡ್ರು ಒಂದು ರೂಮ್ಗೆ. 11:30 ರಾತ್ರಿಲಿ ನಮಗೆ ರೂಮ್ ಸಿಕ್ಕಿದ್ದೆ ಗ್ರೇಟ್. ಅಷ್ಟೇನು ಕ್ರೌಡ್ ಇಲ್ಲ ಅಂತ ಅಂದ್ಕೊಂಬಿಟ್ವಿ, ಆ ಥರ ಅನಲೈಸ್ ಮಾಡೋದು ತುಂಬ ತಪ್ಪು. ಸೊ ತುಂಬ ಟಯರ್ಡ್ ಆಗಿತ್ತು ಬೆಳಗ್ಗೆಯಿಂದ, ಸುತ್ತು ಸುತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡಿದೆ. ವೆರಿ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಟೈಮು 6:30, 4 ಗಂಟೆಗೆ ಎಚ್ಚರ ಆಗೋಯ್ತು. ಸೊ ನಿದ್ದೆ ಬಂದಿಲ್ಲ, ಯಾಕಂತಾ ಇಷ್ಟು ದೊಡ್ಡ ಬೆಡ್ ಮೇಲೆ ಅಪ್ಪ ಮಕ್ಕಳು, ನನ್ನ ಮಕ್ಕಳು ಮಾತ್ರ ಮಲ್ಕೊಂಡಿದ್ರು. ನಾನು ನೆಲದ ಮೇಲೆ ಚಪ್ಪೆ ಹಾಕ್ಕೊಂಡು ಮಲ್ಕೊಂಡೆ, ಒದ್ದಾಡ್ತಾ ಇದ್ದಾರೆ.
ತುಂಬ ಟೈರ್ಡ್ ಆಗಿತ್ತಲ್ಲ ಜರ್ನಿ ಮಾಡಿ, ಸೊ ಮಲ್ಕೊಳ್ಳಿ ಆರಾಮಾಗಿ ಅಂತ ನಾನು ನೆಲದ ಮೇಲೆ ಚಪ್ಪೆ ಹಾಕೊಂಡು ದಿಂಬು ಹಾಕೊಂಡು ಮಲ್ಕೊಂಬಿಟ್ಟೆ. ಬೆನ್ನು ಸೊಂಟ ಎಲ್ಲ ಹಿಡ್ಕೊಂಬಿಟ್ಟಿದೆ, ಯಾಕಂದರೆ ಇದು ವಾಟರ್ ಪ್ಯಾಡು, ನೆಲದ ಮೇಲೆ ಮಲ್ಗೆ ಅಭ್ಯಾಸ ಇಲ್ಲ. ಹಂಗನ್ಬಿಟ್ಟು ತುಂಬ ಇವಳು ನಾನು ನನಗೆ ಹಾಕೇನೇ ಬೇಕು ಅಂತ ಅಲ್ಲ, ಬಟ್ ಹೊಸ ಜಾಗಕ್ಕೆ ನಿದ್ದೆ ಬಂದಿಲ್ಲ, ಕಣ್ಣೆಲ್ಲ ಸ್ವೆಲ್ ಆಗಿದೆ. ಸೊ 4 ಗಂಟೆಗೆ ಎದ್ದು ಒಂದು ರೌಂಡ್ ಇಲ್ಲೇ ಸುಮ್ಮನೆ ಹಿಂಗೆ ವಾಕ್ ಮಾಡಿ ಫ್ರೆಶ್ ಅಪ್ ಆಗಾಯಿತು. ಸಿಂಪಲಾಗಿ ಒಂದು ಗೌನ್ ಹಾಕ್ಕೊಂಡಿದ್ದೀನಿ, ಸಿಂಥೆಟಿಕ್ ಗೌನ್ ಹಾಕ್ಕೊಂಡಿದ್ದೀನಿ, ಪಂಚೆ ಸೀರೆ ತಂದಿಲ್ಲ. ಸತೀಶ್ ಇನ್ನೂ ನೋಡಿಲ್ಲ, ಅವ್ರು ಇನ್ನೂ ವಾಕ್ ಮುಗಿಸ್ಕೊಂಡು ಬಂದಿಲ್ಲ, ಅವರು ವಾಕ್ ಹೋಗಿದ್ದಾರೆ. ಬಂದು ನೋಡಿದ್ರೆ ಅದೆಷ್ಟು ಕಯ್ಯ 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 ಅಂತ ಅವ್ರು ಗೊತ್ತಿಲ್ಲ, ಯಾಕಂದರೆ ಸೀರೆ ತಂದಿಲ್ಲ, ಸೀರೆ ಹಾಕೊಂಡಿಲ್ಲ, ಅವ್ರಿಗೆ ಪಂಚೆದು ಕೂಡ ತಂದಿಲ್ಲ, ಅವ್ರ ಬಟ್ಟೆ ಪ್ಯಾಂಟ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಎಲ್ಲರಿಗೂ ರೆಡಿ ಆಯಿತು, ಅವರೊಬ್ಬರು ಬ್ಯಾಲೆನ್ಸ್ ಇದ್ದಾರೆ. ಒಂದು ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನಿನ್ನೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಆದರೆ ಮಾದಪ್ಪನ ದರ್ಶನ ಮಾಡಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಈಗ ವಿಡಿಯೋ ನೋಡ್ತಾ ಇರಿ. ಸೊ ಹೀಗೆ ಎಲ್ಲರೂ ಫ್ರೆಶ್ ಅಪ್ ಆಗೋ ತನಕ ಕಾಯ್ಕೊಂಡಿದ್ದು, ಎಲ್ಲ ರೆಡಿಯಾಗಿ ಬಂದ ಮೇಲೆ ನಡ್ಕೊಂಡು ಒಂದು ವಾಕ್ ಆದಂಗೆ ಆಗುತ್ತೆ ಅಂತ ಟೆಂಪಲ್ ಕಡೆಗೆ ಹೋಗ್ತಾ ಇದ್ದೀವಿ. 7:30 ನಾವು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೊರಟ್ವಿ. 7:30 ಎಷ್ಟು ರಣ ಬಿಸಿಲಿದೆ ನೀವೇ ನೋಡಿ, ನಿಜವಾಗ್ಲೂ ಬರೀಗಾಲಲ್ಲಂತೂ ನಡೆಯೋಕ್ಕಾಗಲ್ಲ. ಚಪ್ಪಲ್ ಸ್ಟ್ಯಾಂಡಲ್ಲಿ ಚಪ್ಪಲ್ ಬಿಟ್ಟರಾಯ್ತು ಅಂತ ಚಪ್ಪಲ್ ಹಾಕೊಂಡೇ ಹೋಗ್ತಾ ಇದ್ದೀವಿ, ಯಾಕಂದರೆ ಅಷ್ಟು ಕಲ್ಲು ಕಲ್ಲು ಇದೆ ರೋಡ್, ಟಾರ್ ಎಲ್ಲ ಕಿತ್ತೋಗಿದೆ, ಎಲ್ಲ ವೈಟ್ ಆ್ಯಂಡ್ ವೈಟ್ ಪಂಚಲ್ ರೆಡಿಯಾಗಿದ್ದಾರೆ. ಸತೀಶ್ ನನಗೆ ಸಹಸ್ರನಾಮ ಅರ್ಚನೆ ಸ್ಟಾರ್ಟ್ ಮಾಡಿಬಿಟ್ರು, ನೀನು ಪಂಚೆ ತಂದಿಲ್ಲ, ದೇವಸ್ಥಾನಕ್ಕೆ ಯಾವತ್ತು ಪಂಚೆ ಹಾಕೊಂಡ್ಬರ್ಬೇಕಲ್ವಾ, ನೀನು ಸೀರೆ ತಂದಿಲ್ಲ ಅಂತ ಹೇಳಿ ನನಗೆ ನಿಜವಾಗ್ಲೂ ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ, ಹೋಗಿ ಟೆಂಪಲ್ಗೆ ಹೋಗಿ ಬರೋದು ಅಂತ ಅಷ್ಟೇ ನಾನು ಹೇಳಿದ್ದು. ಇವರು ನನಗೆ ಡೀಟೇಲಾಗಿ ಏನೂ ಹೇಳೇ ಇರಲಿಲ್ಲ. ಸೊ ಹಾಗಾಗಿ ನನಗೆ ಅದನ್ನು ನಾನು ವಾಪಸ್ ಅವರಿಗೆ ಹೇಳಿದೆ, ಬೈಯೋಕ್ಕೆ ಮುಂಚೆ ನೀನು ನಂಗೆ ಡೀಟೇಲಾಗಿ ಹೇಳಬೇಕಲ್ವಾ ರೀ, ಹೇಳಿದರೆ ನಾನು ತೊಗೊಂಬರ್ತಾ ಇದ್ದೆ ಅಲ್ವಾ ಅಂತ ಹೇಳಿ. ನಿಮ್ಮ ಹಸ್ಬೆಂಡ್ಸ್ ಯಾರು ಈ ಥರ ಅನ್ಎಕ್ಸ್ಪೆಕ್ಟೆಡಾಗಿ ಈ ರೀತಿ ನಿಮ್ಮ ಮನೆಗಳಲ್ಲಿ ನಡ್ಕೋತಿರ್ತಾರೆ, ಏನೂ ಹೇಳ್ದಾರ, ಈ ರೀತಿ ಮಾಡಿದಾರ ಅಥವಾ ಮಾಡ್ತಿರ್ತಾರ ಅಂತ ಕಮೆಂಟಲ್ಲಿ ಹೇಳಿ. ಫೈನಲಿ ಬಂದು ಗಣಪತಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಹೊರಗಡೆಯಿಂದ ಒಂದು ಸಣ್ಣ ಪುಟ್ಟ ಸೆಲ್ಫಿ ವೀಡಿಯೋಗೂ ಕೂಡ ಮಾಡಿಕೊಂಡೆ. ಫಸ್ಟಿಗೆ ಗಣಪತಿ ಅಂದರೆ ಎಂಟ್ರಿ ಕೊಟ್ಟಿದ ತಕ್ಷಣ ಗಣಪತಿ ಸಿಗುತ್ತೆ, ಸೊ ಹೂ ತೊಗೊಂಡೆ, ಸ್ವಲ್ಪ ಮಲ್ಲಿಗೆ ಹೂ ಮುಡ್ಕೊಂಡಂಗೂ ಆಗುತ್ತೆ, ದೇವ್ರಿಗೂ ಕೊಡೋಣ ಅಂತ. ತುಂಬ ರಶ್ ಇತ್ತು, ನಾವು ನೆನ್ನೆ ಅಂದ್ಕೊಂಡ್ವಿ ರಶ್ ಇರಲ್ಲ ಅಂತ ಹೇಳಿ, ಬಟ್ ತುಂಬಾ ಕ್ರೌಡ್ ಇತ್ತು. ಬಂದ ತಕ್ಷಣ ಆನೆಗೆ ಸ್ನಾನ ಕೂಡ ಮಾಡಿಸ್ತಾ ಇದ್ರು, ಹಿಂದೆ ಬನ್ನಿ ಹಿಂದೆ ಬನ್ನಿ ಅಂದರು, ನನ್ನ ಮಕ್ಕಳು ಹಿಂದೆ ಬರ್ತಾನೆ ಇಲ್ಲ, ಆನೆ ನೋಡೋಕ್ಕೆ ಮುಂದೆನೇ ಹೋಗ್ತಾ ಇದ್ದಾರೆ. ಅವರು ಸೆಕ್ಯೂರಿಟಿ ಏನಿರ್ತಾರೆ ಅವರು ರೇಗ್ತಿದ್ರು, ಮುಂದೆ ಹೋಗಬಾರ್ದು ಅಷ್ಟು ಹಿಂದೆ ಹೋಗಿ ಅಂತ. ಸೊ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಆನೆ ದರ್ಶನ, ಇದು ದೇವಸ್ಥಾನದ್ದೇ ಆನೆ, ತುಂಬ ವಯಸ್ಸಾಗಿದೆ, ಸೊ ಬಿಸಿಲಿಗೆ ಪ್ರಾಣಿ ನಾವೇ ತಡ್ಕೊಳಕ್ಕಾಗ್ತಲ್ಲ, ಇಷ್ಟು ಬಿಸಿಲು ಪ್ರಾಣಿ ಹೇಗೆ ತಡ್ಕೊಳುತ್ತೆ. ಒಂದೇ ಸಲ ಸುಸ್ತಾಗೋದ್ರ ಹೇಳು ಶಂಕರಣ. ಸೊ ಹೀಗೆ ಆನಮಲೆ, ಜೇನುಮಲೆ, 77 ಮಲೆ, ಗುರುಗುಂಜಿ ಮಲೆ, ಮಾದೇಶ್ವರ ಅಂತ ಹೇಳಿಕೊಂಡು, ಹುಗೆ ಹುಗೆ ಮಾದಪ್ಪ ಅಂತ ಹೇಳಿಕೊಂಡು ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ. ವಿಭೂತಿ ಕೂಡ ಹಾಕಿಕೊಡ್ತಾರೆ, ನಾಮ ಕೂಡ ಬಳ್ಕೊಡ್ತಾರೆ, 3 ನಾಮ ಹಾಕಿಸ್ಕೊಂಡು ನಾ ಫೋನ್ ಆನ್ ಮಾಡಿದ ತಕ್ಷಣ ನನ್ನ ಬ್ಯಾಕ್ ಸೈಡ್ ಕ್ಯೂಯಲ್ಲಿ ನಿಂತಿರೋರೆಲ್ಲ ನನ್ನನ್ನೇ ನೋಡ್ತಿದ್ರು, ಮೇಡಮ್ ಫೋನ್ ಒಳಗಡೆ ಇಟ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಫೋನ್ ಕಿತ್ತು ಹುಂಡಿಗಾಗ್ತಾರೆ ಅಂತೆಲ್ಲ ನನಗೆ ವಾರ್ನ್ ಕೂಡ ಮಾಡ್ತಿದ್ರು. ಈ ರೀತಿ ಎಕ್ಸ್ಪೀರಿಯೆನ್ಸ್ ನಂಗೆ ಎಲ್ಲ ಟೆಂಪಲಲ್ಲೂ ಆಗಿದೆ. ನಾನು ವೀಡಿಯೋ ಮಾಡ್ಕೊಳ್ಳೋ ಒಂದೇ ಉದ್ದೇಶ, ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸ್ ಕೂಡ ನೋಡಲಿ, ಎಲ್ಲೆಲ್ಲಿಂದನೋ ಹೊರಗಡೆಯಿಂದ ಮಹಾರಾಷ್ಟ್ರ ಪುಣೆಯಿಂದ US ನಾನು ವೀಡಿಯೋಸ್ ನೋಡ್ತೀರಾ. ಸೊ ಆ ದೇವ್ರ ಗಾಡ್ದು ಒಂದು ಒಳ್ಳೆ ಒಂದು ಪಾಸಿಟಿವ್ ವೈಬ್ಸ್ ನಿಮಗೂ ಸಿಗಲಿ ಅಂತ, ನಿಮಗೂ ತೋರಿಸೋಣ ಅಂತ ಒಂದು ಗುಡ್ ಇಂಟೆನ್ಷನಿಂದ ವೀಡಿಯೋ ಮಾಡ್ತೀನೋ ಹೊರತು ನಾನು ಒಬ್ಬಳೇ ಹೋಗೋದು, ನೀವು ಯಾರೂ ಹೋಗೋದಿಲ್ಲ ಅಂತ ತೋರಿಸ್ಕೋಬೇಕು ಅನ್ನೋ ಒಂದು ಕೆಟ್ಟ ದೃಷ್ಟಿ ಇಲ್ಲವೇ ಇಲ್ಲ. ಸೊ ಒಳಗಡೆ ವೀಡಿಯೋ ಮಾಡಬಾರ್ದು, ಆದರೂ ನಿಮಗೆಲ್ಲ ತೋರಿಸೋಣ ಅಂತ ಸಣ್ಣ ಪುಟ್ಟ ವೀಡಿಯೋಗಳು ಮಾಡಿದ್ದೀನಿ. ದರ್ಶನ ಎಲ್ಲ ಆದಮೇಲೆ ಆಲುಂಡಿ ಬಸಪ್ಪ ಅಂತಲೂ ಕರೀತಾರೆ, ಸೈಡಲ್ಲೇ ಇರೋಂಥದ್ದು ಇದು ಬಸವಪ್ಪ, ಅದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಎಲ್ಲ ತೇರು, ಬಸವಪ್ಪನ ತೇರು, ಹುಲಿ ವಾಹನ, ರುದ್ರಾಕ್ಷಿ ವಾಹನ ಪ್ರತಿಯೊಂದು ಇಡಿಸಿದರು. ಬಟ್ ಚಿನ್ನದ ಪಲ್ಲಕ್ಕಿ ಮಾತ್ರ 7:30 ಈವ್ನಿಂಗ್ 7:30 ಇಳಿಸ್ತಾರೆ, ಒಬ್ರಿಗೆ 2,500 ಒಂದು ಫ್ಯಾಮಿಲಿಯಿಂದ. ಸೊ ದೇವಸ್ಥಾನದ ಮುಂದೆ ಒಂದು ಸಣ್ಣ ಸಣ್ಣ ಫೋಟೋಸ್ ಸೆಲ್ಫಿ ಎಲ್ಲ ತಕ್ಕೊಂಡ್ವಿ, ನಮಗೆ ಮೆಮೋರೀಸ್. ಪ್ರತಿ ಸಲ ನಾವು ವರ್ಷಕ್ಕೆ ಒಂದು ಸಲನಾದರೂ
ಮಾದಪ್ಪ ಟೆಂಪಲ್ ಮತ್ತು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೋಗೇ ಹೋಗ್ತೀವಿ. ಅದು ನಿಮ್ಮೆಲ್ರಿಗೂ, ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ನಾವು ಲಾಸ್ಟ್ ಇಯರ್, ಇನ್ನು 1 ಮಂತ್ ಹೋದರೆ 1 ಇಯರ್ ಆಗಿತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ. ಸೊ ಹೋಗಿ ಬರೋಣ ಅಂತ ಅನ್ಪ್ರಿಡಿಕ್ಟಬಲ್ ಸರ್ಪ್ರೈಸ್ಲಿ ಬಂದಿದ್ದಂಥದ್ದು ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೀನಿ. 8 ಗಂಟೆ ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯ್ತು, ಸ್ವಲ್ಪ ರಶ್ ಇತ್ತು, ಅಂಥದ್ರಲ್ಲೂ ಸೂಪರಾಗಾಯ್ತು ದರ್ಶನ. ಹುಗೇ ಮಾದಪ್ಪ ಈ ರೀತಿ ಎಲ್ಲ ಕಡೆ ಹುಗೆ ಮದಪ್ಪ ಹುಗೆ ಮದಪ್ಪ ಅಂತ ಎಲ್ಲ ಕೂಗ್ತಾ ಇದ್ರು. ಸೊ ಹಾಲಂಬಾಡಿ ಬಸವಪ್ಪಂಗೂ ಕೂಡ ಅಣ್ಣುಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಅಣ್ಣುಕಾಯಿ ಎಲ್ಲ ತೊಗೊಂಡು ಬಂದೆ. ಅಲ್ಲಿಂದ ನಮ್ಮ ಕಂಚಿಂದು ಪುತ್ತಳಿಕೆ ಏನು ಮಾಡಿದರೆ ಮಾದಪ್ಪಂದು ಹುಲಿವಾನ ಮೇಲೆ ಮಾದಪ್ಪಂದು ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ನಿಮ್ಮೆಲ್ರಿಗೂ ತೋರಿಸೋಣ ಅಂತ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಇಲ್ಲಿ ತಾಯ್ತ ತೊಗೊಂಡು ಹೋಗೋಂಥ ಪದ್ಧತಿ. ಸೊ ನಾನು ಕೂಡ ತಾಯ್ತ ತೊಗೊಂಡೆ ಮನೆಗೋಸ್ಕರ. ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಅನ್ನದಾನ ಮಹಾಪ್ರಸಾದ. ಸೊ ನಾವು ಕೂಡ 1500 ರೂಪಾಯಿ ಪ್ರಸಾದ ಪೇಮೆಂಟ್ ಮಾಡಿ ಒಂದು ಹೊತ್ತಿನ ಊಟ ಹಾಕ್ತಾರೆ ಅಲ್ಲಿ ಭಕ್ತಾದಿಗಳಿಗೆ. ಆ ರೆಸಿಪಿಟ್ ತೊಗೊಂಡು ನಾನು ಕೂಡ ಅಲ್ಲಿ ಕೊಡೋವಂಥ ಪ್ರಸಾದನ ತಟ್ಟೆಗೆ ಹಾಕಿಸ್ಕೊಂಡು ತಿನ್ಕೊಂಡು ಕೂತ್ಕೊಂಡೆ. ಅದು ಸಡನ್ನಾಗಿ ನೋಡಿದ್ರೆ ಚಿತ್ರಾನ್ನ ಅನ್ನಿಸ್ಬೋದು, ಬಟ್ ಅದು ಪಲಾವ್ ಬೆಳಗ್ಗೆ ಬೆಳಗ್ಗೆ ಬಾತು. ಸ್ವಲ್ಪ ಜನ ದುಡ್ಡು ಕೊಟ್ಟು ಮೊಸರು ಪ್ಯಾಕೆಟ್ ಕೂಡ ತಂದು ಹಾಕ್ಕೊಂಡು ಕೂತ್ಕೊಂಡು ತಿನ್ಕೋತಾರೆ. ಮೊಸರನ್ನ ಕೂಡ ಕೊಡ್ತಾಯಿದ್ರು, ಬಟ್ ಅದು ನನಗೆ ಖಾಲಿ ಆಗಿಬಿಡ್ತು, ಮೊಸರನ್ನ ಸಿಗಲಿಲ್ಲ. ಅಲ್ಲೆಲ್ಲ ಆದಮೇಲೆ ಬೆಳಗ್ಗೆಯಿಂದ ಕಾಫಿ ಕುಡಿದಿರಲಿಲ್ಲ, ತಲೆ ಲೈಟಾಗಿ ಹೆಡ್ಡೆಕ್ ಕೂಡ ಸ್ಟಾರ್ಟ್ ಆಗೋಯ್ತು. ಹಾಗಾಗಿ ಕಾಫಿ ಸ್ಟ್ರಾಂಗಾಗಿ ಕುಡ್ಕೊಂಡು ಮತ್ತೆ ವಾಪಸ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೋಗೋಕ್ಕಿಂತ ಮುಂಚೆ ಲಾಡ್ ತಗೋಬೇಕಲ್ವಾ, ಸೊ ಹಾಗಾಗಿ ಲಾಡ್ ತಗೊಳ್ಳೋಣ ಅಂತ. ಹೀಗೆ ಲಾಡು ಪ್ರಸಾದ ಎಲ್ಲ ತಗೊಂಡು ಮಾತಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಇಳಿದು ಬಂದ ತಕ್ಷಣ ಒಂದು ದೊಡ್ಡ ಸಾಹಸ ಮಾಡಿದ್ವಿ ಅಂತಾನೆ ಅನ್ನಿಸ್ಬೋದು. ಸೊ ತುಂಬ ದಾಹ ಆಗ್ತಾಯಿತ್ತು, ಕ್ರೇವಿಂಗ್ ಆಗ್ತಾಯಿತ್ತು. ಹಾಗಾಗಿ ಒಂದು ನಂದಿನಿ ಬೇಕ್ರಿ ಹತ್ರ ಗಾಡಿ ನಿಲ್ಲಿಸ್ಕೊಂಡು ಸ್ವಲ್ಪ ಮಸಾಲೆ ಮಜ್ಜಿಗೆ ಎಲ್ಲ ತೊಗೊಂಡು ಕುಡಿತಾ ಕೂತಿದ್ದೀನಿ. ಎಷ್ಟು ಕುಡಿದ್ರು ನೀರು, ಒಂದು ಕೇಸ್ ನೀರು ತೊಗೊಂಡೋಗಿದ್ವಿ, ಎಲ್ಲ ಖಾಲಿ ಆಗೋಯ್ತು. ಜಮ್ಸ್ ತಿನ್ನಕ್ಕೆ ನಾ ಸಣ್ಣ ಮಗುನ ಆಪಲ್ ಕೇಕ್ ತಗೋ. ನನ್ನ ಮಗ ಅವ್ರ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡಿದ್ದ, ಏನೋ ದೊಡ್ಡದಾಗಿ 1000 ರೂಪಾಯಿ ಇಟ್ಕೊಂಡಿರೋ ಥರ 20 ರೂಪಾಯಿ ಇಟ್ಕೊಂಡು ನನಗೆ ಪಾರ್ಟಿ ಕೊಡಿಸ್ತೀನಿ ಬಾರಮ್ಮ, ನಿಂಗೇನು ಬೇಕೋ ತಗೊಳಮ್ಮ, ನಿಂಗೇನು ಬೇಕೋ ತಗೊಳಮ್ಮ ಅಂತ ಭಾರಿ ದೊಡ್ಡ ಬಿಲ್ಡಪ್ ಕೊಡ್ತಾ ಇದ್ದ. ಸೊ ಅವನು ನನಗೆ ಒಂದು ಆ್ಯಪಲ್ ಕೇಕ್ ಕೂಡ ಕೊಡಿಸ್ತಾ, ನಾನು ಮಸಾಲೆ ಮಜ್ಜಿಗೆ ಮತ್ತು ಒಂದು ಸ್ಟ್ರಾಂಗ್ ಕಾಫಿ ಮಾಡಿ ಕುಡಿದು ಮತ್ತು ಒಂದು ಆ್ಯಪಲ್ ಕೂಡ ಅವನು ಕೊಡಿಸಿದ್ದು ಬೇಡ ಅಂತ ಅನ್ಬಾರ್ದಲ್ವ, ಹಾಗಾಗಿ ತೊಗೊಂಡೆ. ಅಲ್ಲಿ ನಿಪ್ಪಿಟ್ಟು ಮಾಡಿದರು ಅಂದರೆ ಹೋಮ್ ಮೇಡ್ ಅಂತೆ, ಸಖತ್ತಾಗಿತ್ತು ಅಂದರೆ ತುಂಬ ಖಾರ ಆಗಿತ್ತು. ಆ ನುಪ್ಪಿಟ್ಟು ತುಂಬಿಟ್ಟು ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು. ಆನ್ ದ ವೇ ಹೋಗೋವಾಗ ಕಲ್ಲಂಗಡಿ ಹಣ್ಣು, ಹಳಸ್ನೆಣ್ಣು ಸೀಸನ್ ಅಲ್ವಾ, ಸೊ ಹಾಗಾಗಿ ಹಳಸ್ನೆಣ್ಣು ಈ ಥರದ್ದೆಲ್ಲ ತಿನ್ಕೊಂಡು ಫೈನಲಿ ಎಲ್ಲಿಗೆ ಹೋದ್ವಿ, ನರಸೀಪುರ ಬಂದಿದ್ದೀವಿ. ಫೈನಲಿ ಟಿ ನರಸೀಪುರ ಬಂದು ರೀಚ್ ಆಗಿಬಿಟ್ವಿ 11 ಗಂಟೆ ಅಷ್ಟರಲ್ಲೇ. ಬೇಗನೆ ನಮ್ಮ ಹುಡುಗ ಕರ್ಕೊಂಬಂದ, ಗುಂಜಾ ನರಸಿಂಹಸ್ವಾಮಿ ಟೆಂಪಲ್ ಟಿ ನರಸೀಪುರ ಹೊಳೆ ಇದು. ಸೊ ಬಂದ ತಕ್ಷಣ ಇವರು ಯಾರೂ ದೇವಸ್ಥಾನಕ್ಕೆ ಬರಲೇ ಇಲ್ಲ, ಬಿಸಿಲಲ್ಲಿ ಸುತ್ತಿದ್ದಕ್ಕೂ ಅದಕ್ಕೂ ತಂಡ ತಂಡ ನೀರು, ಆ ನೀರು ಕೂಡ ಬಿಸಿಯಾಗೋ ಚಾನ್ಸಸ್ ಇದೆ, ತುಂಬ ಬಿಸಿಯಾಗಿ ಹೊಡಿತಾ ಇತ್ತು, ಕುಳುಕುಳು ಅಂತಿರಲಿಲ್ಲ. ನೀವು ಹೆಂಗಾದರೂ ಆಟ ಆಡಿ ಅಂತ ಹೇಳಿಕೊಂಡು ನಾನು ಹೋಗಿ ಗರ್ಭಗುಡಿ ಹತ್ರ ನಿಂತ್ಕೊಂಡು ಶಿವ ಅಂತ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಬನ್ನಿ ಬನ್ನಿ ಅಂತ ಹೊರಟೆ ಕರ್ಕೊಂಡು. ಸೊ ಈ ಕಡೆಯಿಂದ ಹೋಗುವಾಗ ನನಗೆ ದರ್ಶನ್ ಸರ್ ಫಾರ್ಮ್ ಹೌಸ್ ಮಿಸ್ ಆಗಿತ್ತು. ಸೊ ಆ ಕಡೆಯಿಂದ ಬರುವಾಗ ಗೇಟ್ ಮುಂದೆನೇ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಒಂದು 2-3 ಸಣ್ಣ ಪುಟ್ಟ ಸೆಲ್ಫಿ ತೆಕ್ಕೊಂಡು ಬಂದೆ, ತುಂಬ ಖುಷಿಯಾಯಿತು. ಈ ಕಡೆಯಿಂದ ಹೋಗುವಾಗ ನಮಗೆ ಆ್ಯಕ್ಚುಲಿ ಮಿಸ್ಗೈಡ್ ಆಯಿತು. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ 12 ಗಂಟೆ. ಮನೆಗೆ ಬಂದ ತಕ್ಷಣ ಆನ್ ದ ವೇ ಬರುವಾಗ ಕರ್ಬೂಜ ಹಣ್ಣು ಕೂಡ ತೊಗೊಂಬಂದಿದ್ವಿ. ನನ್ನ ಮಗಳು ನಾನು ಜ್ಯೂಸ್ ಮಾಡ್ತೀನಿ ಮಮ್ಮಿ ಅಂತ ಹೇಳಿ ನಾನು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಸೊ ಅವಳು ಬೆಲ್ಲ ಹಾಕಿರಲಿಲ್ಲ, ಬರೀ ಕರ್ಬೂಜ ಹಣ್ಣು ಫುಲ್ ಹಣ್ಣಾಗಿತ್ತು, ಅದನ್ನೇ ಹಾಕಿ ಮಿಕ್ಸರಲ್ಲಿ ಗಟ್ಟಿಗೆ ಜ್ಯೂಸ್ ಮಾಡಿದಾಳೆ. ಬಟ್ ಹಾಲೇನೂ ಹಾಕಿಲ್ಲ, ನಂಗೆ ಅದು ಇಷ್ಟ ಆಗಲಿಲ್ಲ, ಸಪ್ಪೆ ಸಪ್ಪೆ ಥರ ಹೊಡಿತಾ ಇತ್ತು. ಬಟ್ ಅವ್ರ ಪಪ್ಪ ತುಂಬ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವಳಿಗೆ ಏನು ಕೊಟ್ಟರು ತುಂಬ ಎಂಜಾಯ್ ಮಾಡ್ತಿಂತಾರೆ, ಅವಳೇ ಮಾಡಿದ್ದು ಇದು. ನಾನಂತೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಬಿಟ್ಟೆ.
ಬಟ್ ಅಚಾನಕ್ಕಾಗಿ ಯಾವಾಗಲೂ ನನ್ನ ಲೈಫಲ್ಲಿ ಈ ಥರ ಪ್ರಜಿತಿ ಆಗ್ತಾನೆ ಇರುತ್ತೆ. ನಾವು ಬೆಟ್ಟಕ್ಕೆ ಹೋಗೋ ಟೈಮಲ್ಲಿ ಎಲ್ಲ ಚೆನ್ನಾಗಿತ್ತು, ಬಟ್ ಅಲ್ಲಿಂದ ಬರೋ ಅಷ್ಟರಲ್ಲಿ ಯಾವ ಫ್ಯಾನೂ ಆನ್ ಆಗ್ತಾಯಿಲ್ಲ, ಮನೇಲಿ ತುಂಬ ಟೆನ್ಷನ್ ಆಗೋಯಿತು. ಟಿವಿನೂ ಆನ್ ಆಗ್ತಾಯಿಲ್ಲ, ಫ್ಯಾನೂ ಆನ್ ಆಗ್ತಾಯಿಲ್ಲ, ಏನಾಯ್ತಪ್ಪ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು ಅಂತ ಗಾಬರಿ ಆಗೋಯಿತು. ಅಷ್ಟರಲ್ಲಿ ಎಲೆಕ್ಟ್ರಿಷಿಯನ್ಸ್ಗೆ ಸತೀಶ್ ಫೋನ್ ಮಾಡಿದ್ರು, ಅವ್ರು ಬಂದ ತಕ್ಷಣ ಟೀ ಕುಡಿತೀರಾ ಅಂತೆಲ್ಲ ಕೇಳಿದೆ. ಮೇಡಮ್ ಈ ಶಕಲ್ಲಿ ಟೀ ಯಾರು ಕುಡಿತಾರೆ ಮೇಡಮ್ ಅಂತ ಹೇಳಿದ್ರು. ಹಾಗಾಗಿ ಅವರಿಬ್ರಿಗೂ ಒಂದು ಕಪ್ ಜ್ಯೂಸ್ ತರಿಸಿ ಜ್ಯೂಸ್ ಹಾಕಿ ಕೊಟ್ಟು ಫಸ್ಟು ಆಮೇಲೆ ಕೆಲಸ ಮಾಡಿ ಅಂತ ಹೇಳಿದೆ. ಅಷ್ಟರಲ್ಲಿ ನನಗೆ ಎಷ್ಟು ಕೆಲಸ ಇತ್ತು ಅಂದರೆ ಮನೆ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು, ಬಟ್ಟೆ ನಾವೇನು ತೊಗೊಂಡೋಗಿದ್ವಿ ಬಟ್ಟೆಗಳು ಪ್ರತಿಯೊಂದು ಬಟ್ಟೆ ಒಗಿಬೇಕಾಗಿತ್ತು. ಅಷ್ಟರಲ್ಲಿ ಇವರಿಬ್ರದ್ದು ವಿಕ್ಕಿದು ಮತ್ತು ಬಬ್ಬುದು ಅವ್ರ ಪಪ್ಪಂದು ಪ್ರತಿಯೊಬ್ಬರದ್ದು ಸ್ನಾನ ಕೂಡ ಆಯಿತು. ಫ್ರೆಶ್ ಅಪ್ ಆಗಿ ಅವರು ಫ್ಯಾನ್ ಎಲ್ಲ ರಿಪೇರ್ ಮಾಡೋಕ್ಕೆ ನಿಂತ್ಕೊಂಡ್ರು. ಅಷ್ಟರಲ್ಲಿ ನನ್ನ ಕೆಲಸ ನಾನು ಮಾಡ್ಕೊಳ್ಳೇಬೇಕಲ್ವಾ, ಎಂಥ ಟೈಮಲ್ಲೂ ನಮ್ಮ ಕೆಲಸ ನಾವು ಹೆಣ್ಮಕ್ಳು ಬಿಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಅವರು ಫ್ಯಾನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಟೈಮಿಂಗ್ಸು 12:30 ಆಗಿದೆ. ಅಷ್ಟರಲ್ಲಿ ನಾನು ಸ್ನಾನ ಮುಗಿಸಿ ಅಡುಗೆ ಮನೆ ಕ್ಲೀನ್ ಎಲ್ಲ ಮಾಡಿ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಬಟ್ಟೆ ಎಲ್ಲ ಒಣೆ ಹಾಕಿ ಫ್ರೆಶ್ ಅಪ್ ಆಗೋಕ್ಕೆ ಹೋದೆ. ಅಷ್ಟರಲ್ಲಿ ಇವರು ನಮ್ಮ ಹಸ್ಬೆಂಡ್ ಮತ್ತು ಮಕ್ಕಳೆಲ್ಲರೂ ಏನಾಗಿದೆ ಅಂತೆಲ್ಲ ಚೆಕ್ ಮಾಡಿಸಿದ್ದಾರೆ. ಅಷ್ಟು ಚೆನ್ನಾಗಿದ್ದಿದ್ದು ಫ್ಯಾನ್ಸ್, ಏನಾಗೋಯ್ತಪ್ಪ ಟಿ ವಿ ಎಲ್ಲ. ಗಾಬರಿ ಆಗುತ್ತಲ್ವಾ, ತುಂಬ ಟೆನ್ಷನ್ ಆಗಿಬಿಟ್ಟೆ ನಾನು ಆ್ಯಕ್ಚುಲಿ. ಯಾಕಂದರೆ ಯಾರೂ ಇಲ್ದಿರೋ ಟೈಮಲ್ಲಿ ಈ ರೀತಿ ಆದಾಗ ನಾವು ಏನು ಆಫ್ ಮಾಡೋಗಲ್ಲ, ಏನು ಅಂದರೆ ಈ ಫ್ರಿಜ್ಜು ಈ ಥರದ್ದೆಲ್ಲ ಆಫ್ ಮಾಡೋಗಲ್ಲ. ಸಡನ್ನಾಗಿ ಯು ಪಿ ಎಸ್ದು ಏನಾದರೂ ಲೈನಿಂದ ಈ ಥರ ಆಯಿತಾ ಅಂತೆಲ್ಲ ಚೆಕ್ ಮಾಡಿಸಿದ್ವಿ. ಒಂದ್ಸಲ ಈ ರೀತಿ ಚೆಕ್ ಮಾಡಿಸ್ಕೋಬೇಕು. ಆಗ ಅವರು ಇಲ್ಲ ಮೇಡಮ್ ಏನಾಗಿಲ್ಲ, ಟ್ರಿಪ್ ಆಗಿದೆ ಅಂತ ಹೇಳಿ ಎಲ್ಲನೂ ಅಂದರೆ ವೋಲ್ಟೇಜು ಜಾಸ್ತಿಯಾಗಿ ಟ್ರಿಪ್ ಆಗಿ ಈ ಥರ ಆಗಿತ್ತಂತೆ. ಪ್ರತಿಯೊಂದು ಚೆಕ್ ಮಾಡಿಕೊಟ್ರು. ಕಾಲ್ ಮಾಡಿದ ತಕ್ಷಣ ಮನೆಗೆ ಬಂದು ಈ ರೀತಿ ಮಾಡಿಕೊಟ್ರು, ತುಂಬ ಖುಷಿಯಾಗಿತ್ತು. ಆ್ಯಕ್ಚುಲಿ ಇವರು ಸತೀಶ್ಗೆ ಹಿಂದಿನ ಸುಮಾರು ವರ್ಷದ ಪರಿಚಯ ಅಂತೆ. ಸೊ ಹಾಗಾಗಿ ಏನು ಸರ್ ತುಂಬ ದಪ್ಪ ಇದ್ರಿ, ಈ ನಡುವೆ ಇಷ್ಟೊಂದು ಸಣ್ಣ ಆಗಿದ್ದೀರಾ ಅಂತೆಲ್ಲ ರೇಗಿಸ್ತಾ ಇದ್ರು. ಅದಕ್ಕೆ ಅವರು ಹೌದೌದು ನಾ ಫುಲ್ ಡಯೆಟ್ಟು ಅಂತ. ಸೊ ನಾನು ಎಲ್ಲ ಕೆಲಸ ಮುಗಿಸಿ ಕೂತಿದ್ದೆ, ನನ್ನ ಮಗಳು ಮಮ್ಮಿ ಕೊಡು ಮಮ್ಮಿ ಫ್ಯಾನು ಒರೆಸ್ಕೊಡ್ತೀನಿ ಅಂತ ಹೇಳಿ. ಯಾಕೆ ಇಷ್ಟು ಓವರಾಗಿ ಆಡ್ತಾ ಇದ್ದಾಳೆ ಅಂದರೆ ಏಣಿ ಮೇಲೆ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಅವಳಿಗೇನೋ ಒಂಥರ ಖುಷಿ. ನಾ ಹೇಳ್ತಾ ಇದ್ದೆ ಬಿದ್ದರೆ ನೀನು ಸರಿಗೆ ಬೀಳ್ತೀಯಾ ಅಂತ ಹೇಳಿ ಕೆಳಗಡೆ ಒಂದು ಮ್ಯಾಟು ಏನೂ ಹಾಕೊಳ್ಳದೆ ಈ ರೀತಿ ಸರ್ಕಸ್ ಮಾಡ್ತಾ ಇದ್ದಾಳೆ. ಅವಳು ನನಗೆ ಕೆಲಸ ಮಾಡ್ಕೊಡ್ಬೇಕಲ್ಲ ಅಂತ ಮಾಡ್ಕೊಡ್ತಾ ಇಲ್ಲ, ಏಣಿ ಮೇಲೆ ಹತ್ತೋ ಒಂದು ಹುಚ್ಚಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾಳೆ. ನಿಮ್ಮ ಮನೆ ಮಕ್ಕಳು ಹಿಂಗೆನಾ ಕಮೆಂಟಲ್ಲಿ ಹೇಳಿ. ಫೈನಲಿ ಒಂದು ಮಟ್ಟಿಗೆ ಎಲ್ಲ ಫ್ಯಾನ್ಸು ರೂಮ್ ಫ್ಯಾನ್ಸು ಮಧ್ಯಾಹ್ನ ಫ್ಯಾನ್ಸು ಎಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ಸತೀಶ್ ನಮ್ಮ ಆಫೀಸ್ ರೂಮ್ ಫ್ಯಾನ್ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳಿ ಅವ್ರನ್ನ ಕೆಳಗಡೆ ಕರ್ಕೊಂಡೋದ್ರು. ನಾನು ಹೇಳ್ತಾ ಇದ್ದೆ ಸರ್ ಏನಾದರೂ ಕಾಫಿ ಟೀ ಕುಡಿತೀರಾ ಅಂತ. ಅವರು ಇಲ್ಲ ಮೇಡಮ್ ಈ ಶಕೆಯಲ್ಲಿ ಜ್ಯೂಸ್ ಕೊಟ್ರಲ್ಲ ಅಷ್ಟೇ ಸಾಕು ಅಂತ ಹೇಳಿ ಫೈನಲಿ ನಮ್ಮ ಫ್ಯಾನ್ ನೋಡಿ ಎಷ್ಟು ಫಾಸ್ಟಾಗಿ ತಿರುಗ್ತಾ ಇದೆ ರೆಡಿ ಆಯಿತು. ಅದು ಒಂದು ಖುಷಿ ಆಯಿತು. ಇದ್ರ ಜೊತೆ ನನಗೂ ಕೂಡ ಅಡುಗೆ ಕೆಲಸ ಇನ್ನೂ ಬ್ಯಾಲೆನ್ಸ್ ಇತ್ತು, ಹಾಗಾಗಿ ಅಡುಗೆ ಮಾಡಲೇಬೇಕಲ್ವಾ, ಊಟಕ್ಕೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಅನ್ನ ರಸಮ್ ಏನಾದರೂ ಮಾಡೋಣ ಅಂತ ಹೇಳಿ ಸೊ ಬೇಗ ಬೇಗ ರೈಸ್ ಗಿಟ್ಟೆ. ಅವ್ರಿಗೆ ಹೇಳಿದೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ ಅಂತ. ಅವ್ರು ಇಲ್ಲ ಬೇಡ ಅಂತ ಹೇಳಿದ್ರು. ರಸಮ್ ಏನು ಬೇಗ ಕ್ವಿಕ್ಕಾಗಿ ಆಗುತ್ತೆ, ಸೊ ಹಾಗಾಗಿ ಬಟ್ಟೆಗಳೆಲ್ಲ ಎತ್ಕೊಳ್ತಾ ಇದ್ದೀನಿ. ಈ ಬಿಸಿಲಿಗೆ ಒಂದು ಅರ್ಧ ಗಂಟೆಗೇ ಬಟ್ಟೆ ಎಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ. ಇದೆಲ್ಲ ಕಿತಾಪತಿ ನನ್ನ ಮಗಳು, ನನ್ನ ಮಗಳು ಒಳಗಡೆಯಿಂದ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ. ಸೊ ನಾನು ಹೇಣಿ ಎತ್ತಿಡು ಮೇಲೆ ಅಂತ ಹೇಳಿದ್ರೆ ಅವಳು ನಾನು ವೀಡಿಯೋ ಮಾಡ್ತಾ ಇದ್ದಾಳೆ. ಫ್ಯಾನ್ ಎಲ್ಲ ಸರಿ ಹೋಯ್ತು. ನೋಡಿ ನೋಡ್ತಾ ಒಂದು ಗಂಟೆ ಆಗೇ ಹೋಯ್ತು ಫ್ರೆಂಡ್ಸ್. ಎಂಥ ಕೆಲಸ ಮಾಡಿದ್ರು ಎಷ್ಟು ಬೇಗ ಮಾಡಿದ್ರು ಕೆಲಸ ಮುಗಿಯೋದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ನಮ್ಮಂಥ ಗೃಹಿಣಿಯರಿಗೆ ಹಣೆಯಲ್ಲಿ ಬರೆದ್ಬಿಟ್ಟಿದೆ. ಎಲ್ಲೇ ಹೋಗಿ ಏನೇ ಎಂಜಾಯ್ ಮಾಡ್ಕೊಂಡು ಬಂದು ಮನೇಲೂ ಅಷ್ಟೇ ನಾವು ಕಷ್ಟಪಡಬೇಕು ಅನ್ನೋದು ಒಂದು ನಮ್ಮ ಹಣೆಯಲ್ಲಿ ಒಂಥರ ಅದು ಏಳು ಜನ್ಮಕ್ಕೂ ಅಂಟು ಅಂತ ಅನ್ಬೋದು. ಸೊ ಬಟ್ಟೆಗಳೆಲ್ಲ ಬೇಗ ಬೇಗ ಎಲ್ಲ ಎತ್ಕೊಂಬಂದು ಹಿಂಬಡಿಸಿ ಮಡಚಿ ಇಟ್ಟು ಬಿಸಿ ಬಿಸಿ ಅನ್ನ ಮಾಡಿ ರಸಂ ಮಾಡಿ ಊಟ ಮಾಡಿ ಊಟ ತಿಂದಿದ್ದು ಬಿಸಿ ಇವರಿಬ್ಬರು ಅವತಾರ ನೋಡಿ. ಈಗ ಕರೆಕ್ಟಾಗಿ 2:10 ಇದೆ. ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ ಅಂತ ನಾನು ಟಿ ವಿ ಎಲ್ಲ ಆಫ್ ಮಾಡಿ ಫ್ಯಾನ್ ಹಾಕಿದ್ರೆ ಇವರಿಬ್ಬರು ಫೈಟಿಂಗ್ ನೋಡಿ. ಕಿತಾಪತಿಗಳು ಯಾವ WWF ಥರ ಆಡ್ತಾ ಇದ್ದಾರೆ ಅಂತ ನೀವೇ ಸ್ವಲ್ಪ ನೋಡಿ. ಹೀಗೆ ನೋಡ್ತಾ ನೋಡ್ತಾ ಸಂಜೆ ಆಗೇ ಹೋಯ್ತು. ಒಂದು ಕಪ್ ಸ್ಟ್ರಾಂಗಾಗಿ ಕಾಫಿ ಮಾಡಿ ಕುಡಿದು ಮಕ್ಕಳಿಗೆಲ್ಲ ಹಾಲು ಮಾಡಿ ಕೊಟ್ಟು ಸತೀಶ್ ಮಾರ್ಕೆಟ್ಗೆ ಹೊರಟರು. ಆನ್ ದ ವೇ ಹೋಗ್ತಾ ಇದ್ರು. ಅಷ್ಟರಲ್ಲಿ ನಾನು ಸತೀಶ್ ಅಣ್ಣನ ಮಗನ ಮದುವೆ ಇದೆ, ನಾನು ಯುಗಾದಿ ಹಬ್ಬದಲ್ಲಿ ತಗೊಂಡಿದ್ದಂಥ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ. ಸುಮಾರು ಜನ ಕೇಳ್ತಾ ಇದ್ರಿ
ಸಿಸ್ ಸಾರಿ ತೋರಿಸಿ, ಸಾರಿ ತೋರಿಸಿ, ಬ್ಲೌಸ್ ಡಿಸೈನ್ ತೋರಿಸಿ ಅಂತ ನಾನು ಯುಗಾದಿ ಹಬ್ಬದ ಬ್ಲೌಸ್ ಹೊಲಿಯೋಕ್ಕೆ ಅಂತ ಕೊಟ್ಟು ವರ್ಕ್ಗೆ ಅಂತ ನೆನಪಿಸ್ಕೊಳ್ಳೇ ಇಲ್ಲ. ಇನ್ನೇನೋ ಮದುವೆನೇ ಹತ್ರ ಬಂದುಬಿಡ್ತು, ಬ್ಲೌಸ್ ಕೊಡ್ತೀರಾ ಇಲ್ವಾ ಅಂತ ಕಾಲ್ ಮಾಡಿದೆ. ಮೇಡಮ್ ರೆಡಿ ಇದೆ ಬನ್ನಿ ಅಂತ ಹೇಳಿದ್ರು. ನಾನು ಬಂದಾಗ ಅವ್ರು ಇವಾಗ ಎಮ್ಮಿಂಗ್ ಮಾಡೋದು, ಐರಿನಿಂಗ್ ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬನ್ನಿ ಅಂದರು. ನಾನು ಮತ್ತೆ ಹೋಗಲೇ ಇಲ್ಲ. ನಾನು ಹೋದರೆ ಮತ್ತೆ ಇವತ್ತೂ ಮರೆತ್ಕೊಂಡು ಬೀಗ ಹಾಕ್ಕೊಂಡು ಹೋಗ್ತಾರೆ, ಮತ್ತು ನಾಳೆ ಹೋಗಿ ಇದು ಈ ರೀತಿ ಪಜೀತಿಗಳಾಗುತ್ತೆ. ನನಗೆ ಈಗಲೇ ರೆಡಿ ಮಾಡಿ ಕೊಡಿ, ನಾನು ಅಲ್ಲಿ ತನಕ ಹೋಗೋದೇ ಇಲ್ಲ ಅಂತ ನಿಂತೇ ಬಿಟ್ಟೆ. ಫ್ರೆಂಡ್ಸ, ಈ ರೀತಿ ಪಜೀತಿ ಕೆಲಸಗಳು ನಿಮಗೂ ಆಗುತ್ತಾ, ನೆನಪಿಸ್ಕೊಂಡಿದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ನೆನಪಿದೆಯಾ ಹೇಳಿ. ಈ ರೀತಿ ಸ್ಯಾರಿಗೆ ಕುಚ್ಚು ಹಾಕ್ಸಿದ್ದೀನಿ, ಸಾರಿ ತೋರಿಸಿ ಅಂತ ಸುಮಾರು ಜನ ಕಮೆಂಟಲ್ಲಿ ಹೇಳಿದ್ರಿ. ಪರ್ಪಲ್ಗೆ ಮರೂನ್ ಕಾಂಬಿನೇಷನ್ ಇರೋ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ, ಇದ್ರ ರೇಟ್ 11,000 ಕರೆಕ್ಟಾಗಿ. ಬಿಲ್ಲು ಕೂಡ ಅವ್ರು ತೆಗೆದಿಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಈಗ ಮುಂದೆ ಬರುತ್ತೆ ನೋಡಿ. ಸುಮಾರು ಜನ ಕೇಳ್ತಿದ್ರಿ ಅಂತ ಹೇಳಿದ್ದಷ್ಟೇ, 11,000 ಬಿಲ್ಲಿದು. ನಾನು ತೊಗೊಂಡಿದ್ದು ಮನಾರ್ಸಲ್ಲಿ, ಕರ್ನಾಟಕ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಕ್ಲೋಸ್ ಆಗಿದ್ದರಿಂದ ನಾನು ಮನಾರ್ಸಲ್ಲಿ ತೊಗೊಂಡೆ. ಸೊ ಕುಚ್ಚು ಹೇಗಿದೆ, ಬ್ಲೌಸದು ವರ್ಕ್ ಹೇಗಿದೆ ಕಮೆಂಟಲ್ಲಿ ಹೇಳಿ. ಡೀಟೇಲಾಗಿ ಬೇಕಾದಾಗ ಇನ್ನೊಂದು ದಿನ ಖಂಡಿತವಾಗ್ಲೂ, ಇನ್ನೇನೋ ಮದುವೆ ಹತ್ರನೇ ಬಂದುಬಿಟ್ಟಿದೆ, ಈ ವಿಡಿಯೋ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅನಿಸುತ್ತೆ. ಸೊ ಹಾಗಾಗಿ, ಯಾಕಂದರೆ ನನಗೂ ಎಡಿಟಿಂಗ್ಗೆ ಟೈಮ್ ಬೇಕಲ್ವಾ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ. ಸೊ ನೀವು ಅರ್ಥ ಮಾಡ್ಕೋತೀರಾ ಅನಿಸುತ್ತೆ. ನಾನು ಡ್ಯಾಝಲ್ ಹೇಳಿದ್ದೆ, ಅವರು ಡ್ಯಾಝಲ್ಲೇ ಹಾಕಿಲ್ಲ. ಸೊ ನನಗೆ ಬೇಕೇ ಬೇಕು, ಅವ್ರು ಅಲ್ಲೇ ಹಾಕ್ಕೊಡಿ ಅಂತ ಹೇಳಿ ವೆಯ್ಟ್ ಮಾಡಿಕೊಂಡು ಅವ್ರ ಬ್ಲೌಸ್ ಕೊಡೋ ತನಕ ನಾನು ಅಂಗಡಿ ಬಿಟ್ಟು ಹೋಗೇ ಇಲ್ಲ ಫ್ರೆಂಡ್ಸ್. ಸೊ ಫೈನಲಿ ಅವ್ರ ಹತ್ರ ಜಗಳ ಮಾಡಿಕೊಂಡು ಈ ರೀತಿ ಒನ್ ಮಂತ್ ನೀವು ಇಟ್ಕೊಂಬಿಟ್ರೆ ಹೇಗೆ ಕಸ್ಟಮರ್ದು, ಏನಾದರೂ ಎಮರ್ಜೆನ್ಸಿ ಇದ್ದಾಗ ನೀವು ಮಾಡಿಕೊಡ್ಬೇಕಲ್ವಾ. ಈ ರೀತಿ ಯಾರಿಗೂ ಈ ರೀತಿ ಮಾಡಬೇಡಿ ಅಂತ ಅವ್ರಿಗೆ ಒಂದು ಗುಡ್ ಅಡ್ವೈಸ್ ಕೊಟ್ಟು, ಆ್ಯಕ್ಚುಲಿ ನಾ ಸಾದಿಕ್ ಹತ್ರ ಮಾಡಿಸೋಂಥದ್ದು. ಸೊ ಅವರು ರಂಜಾನ್ ಹಬ್ಬ ಅಂತ ಹೇಳಿ ಬಾಗ್ಲಾಕ್ತವರು ಅಂಗಡಿ ಓಪನೇ ಮಾಡಿಲ್ಲ, ಹಾಗಾಗಿ ಇವರು ಒಬ್ಬರು ಟೇಲರ್ನ ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿಗೆ ಒಬ್ಬರನ್ನೇ ನಂಬ್ಕೊಂಡು ಕೂರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಡಿಸೈನು ಈ ಸಲ ಥ್ರೆಡ್ ವರ್ಕ್ ಮಾಡಿಸಿಲ್ಲ, ಥ್ರೆಡ್ ವರ್ಕೇ ಹ್ಯಾಂಡ್ ವರ್ಕ್ ಮಾಡಿಸಿಲ್ಲ, ಬಟ್ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ. ಸೊ ಫೈನಲಿ ಹಂಗಾಡಿಂಗಾಡಿ ಕೊಟ್ಟರು, ನಾನು ಕೂಡ ಅವ್ರಿಗೆ ಅಮೌಂಟ್ ಎಲ್ಲ ಕೊಟ್ಟು ಗಾಡಿ ಎತ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ದಾಳೆ. ಸೊ ನಾವು ಹೋಗೋಷ್ಟರಲ್ಲಿ ಸತೀಶ್ ಮಾರ್ಕೆಟ್ ಕೊಟ್ಟೋಗಿರ್ತಾರೆ ಅಂದ್ಕೊಂಡೆ. ನನಗೂ ತುಂಬ ಕೆಲಸ ಇತ್ತು, ನಾನು ಕೂಡ ಸ್ವಲ್ಪ ಸಿಟಿಗೆ ಹೋಗಬೇಕಾಗಿತ್ತು. ನಾನು ಅವ್ರಿಗೆ ಕಾಲ್ ಕೂಡ ಮಾಡಿ ಹೇಳಿದ್ದೆ ನಾನು ಬರ್ತಾಯಿದ್ದೀನಿ, ಸ್ವಲ್ಪ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿ. ಸುಮಾರು ಜನ ಸಿಸಿ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ ಅಂತ ನನಗೆ ಒಳ್ಳೆ ಸಜೆಸ್ಟ್ ಕೊಟ್ಟಿದ್ದೀರಾ. ಎಸ್, ಇದೆಲ್ಲ ನಿಯರ್ ಬೈ ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾನು ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಬೇಜಾರು ಮಾಡ್ಕೊಬೇಡಿ, ಸಾರಿ ಹೆಲ್ಮೆಟ್ ಹಾಕ್ಕೊಳ್ಳದೆ ಗಾಡಿ ಓಡಿಸ್ತಾ ಇರೋದಕ್ಕೆ. ನಿಮ್ಮ ಪ್ರೀತಿಗೆ ಲವ್ ಯು. ಸೊ ಸತೀಶ್ ಕೂಡ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ರು ನಾನು ಬರೋ ತನಕ. ಸೊ ನಾನು ಕೂಡ ಕಾರ್ ಹತ್ಕೊಂಡು ತರಾತುರಿಲಿ, ಸ್ಯಾರಿನೂ ಕೂಡ ನಾನು ಒಳಗಡೆ ಇಟ್ಟಲಿಲ್ಲ, ಮನೆ ಒಳಗಡೆ ತೊಗೊಂಡೋಗಿ ಇಟ್ಟಿಲ್ಲ, ಅಲ್ಲೇ ಗೋಡೋನಲ್ಲಿ ಇಟ್ಬಿಟ್ಟು ಪಕ್ಕಂತ ಕಾರ್ ಹತ್ಕೊಂಡು ಹೊರಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಂದು ಫೋನ್ದು ಟೆಂಪರ್ ಗ್ಲಾಸ್ ಫುಲ್ಲು ಡ್ಯಾಮೇಜ್ ಆಗಿತ್ತು. ಆಮೇಲೆ ನನ್ನ ಪೌಚ್ ಯಾವ ಸ್ಥಿತಿ ಆಗಿತ್ತು ಅಂದರೆ, ಮುಂದೆ ಒಂದು ವಿಡಿಯೋ ಆ್ಯಡ್ ಮಾಡ್ತೀನಿ, ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಎಲ್ಲೂ. ನನ್ನ ಊರಿಗೆ ಹೋದಾಗ್ಲೂ ಸುಧಾ ನಾನು ಎಷ್ಟೊಂದು ಸತಿ ಬೇಜಾರಾಗಿತ್ತು, ಅಟ್ಟೆ ಚೇಂಜ್ ಮಾಡಬೇಕು, ಪೌಚ್ ಚೇಂಜ್ ಮಾಡಬೇಕು ಅಂತ ಹೇಳಿ. ಇವಳಂತೂ ಕೈಯಲ್ಲಿ ಫೋನ್ ಕೊಟ್ಬಿಟ್ರೆ ಎರಡು ಕೊಂಬು ಬಾಲ ಎಲ್ಲ ಬಂದುಬಿಡುತ್ತೆ ಇವಳಿಗೆ, ಅಷ್ಟು ಅವತಾರ ಆಡ್ತಾಳೆ ಅವಳು. ಹಲ್ಗಳು ನೋಡಿ, ಅವಳ ಅವತಾರ ನೋಡಿ, ಅವಳು ರಾಕ್ಷಸಿ ಬಾಯಿ ಓಪನ್ ಮಾಡ್ತಿರೋ ಚಂದ ನೋಡಿ, ನಾನು ಆಡಲಿ ಆಡಲಿ ಎಷ್ಟು ಆಡ್ತಾಳೋ ಅಂತ ನೋಡ್ತಾ ಇದ್ದೆ. ಅವ್ರ ಪಪ್ಪ ಸ್ವಲ್ಪ ಗರಂ ಆಗಿದ್ದರು, ಯಾಕಂದರೆ ವರ್ಕ್ ಪ್ರೆಷರ್, ಕೆಲಸ ಕೆಲಸ ಕೆಲಸ, ಟೆನ್ಷನ್ ಆಗಿದ್ದರು. ಸೊ ಹಾಗಾಗಿ ಫೈನಲಿ ಹೊರಟ್ವಿ. ನನ್ನ ಪೌಚ್ ಅಂತೂ ಕಿತ್ತೋಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ ಅದು ದುಬೈಯಲ್ಲಿ ತೊಗೊಂಡಿದ್ದು, ದುಬೈಯಲ್ಲಿ ತೊಗೊಂಡಿದ್ದಲ್ವಾ ಅಂದ್ಬಿಟ್ಟು ಬಿಸಾಕೋಕ್ಕೆ ಮನಸ್ಸೇ ಇರಲಿಲ್ಲ ನನಗೆ. ಆ ಕಿತ್ತೋಗಿರೋ ಪೌಚ್ ಹಾಕ್ಕೊಂಡೆ ಇಷ್ಟು ದಿನ ಹೆಂಗೋ ಕಾಲ ತಳ್ಕೊಂಡು ಬಂದೆ. ಹಾಗಾಗಿ ಈಗ ಹರ್ಸು ರೋಡಲ್ಲಿ ಹೋಗ್ತಾಯಿದ್ದೀವಿ. ಈ ಹರ್ಸು ರೋಡ್ ಕಾರ್ನರ್ ಶೋರೂಮಲ್ಲಿ ಯಾವಾಗಲೂ 3-4 ಗೌನ್ಸ್ ಹಾಕಿರ್ತಾರೆ, ಅದಂತೂ ನನಗೆ ಯಾವಾಗಲೂ ಕಣ್ಣು ಕುಕ್ತಾ ಇರುತ್ತೆ, ಅದನ್ನು ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ಯಶಸ್ವಿನಿ ಅಂತ ಅಂದ್ಬಿಟ್ಟು ಶೋರೂಮ್ ನೇಮು. ಒಂದಲ್ಲ ಒಂದಿನ ಈ ಒಂದು ಗೌನಲ್ಲಿ ಒಂದು ಪರ್ಚೇಸ್ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಅಂದ್ಕೊಂಡಿದ್ದೀನಿ, ಬಟ್ ಅಷ್ಟು ಸಣ್ಣ ಯಾವಾಗ ಆಗ್ತೀನೋ, ಈಗ ಮತ್ತೆ ಇಷ್ಟು ಊದ್ಕೊಂಡಿದ್ದೀನಿ, ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನನಗೆ.
ಫೈನಲಿ ನಾವು ಬಂದ್ವಿ ಸಾಯಜಿರಾವ್ ರೋಡ್ಗೆ. ನನ್ನ ಪೌಚ್ ಕತೆ ನೋಡಿ ನೀವೇ, ಎಷ್ಟು ಕಿತ್ತೋಗಿದೆ, ಇಲಿ ಕಚ್ಚಿದಂಗೆ ಆಗಿದೆ. ಇಷ್ಟು ತಿಂಗಳುಗಳು ಇದೇ ಪೌಚ್ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಸತೀಶ್ ಸಡನ್ನಾಗಿ ಕರ್ಕೊಂಬಂದರು ಇಲ್ಲೇ ಹಾಕಿಸ್ಕೋ ಅಂತ ಹೇಳಿ. ಅವರು ಫಸ್ಟ್ಗೆ ಟೆಂಪರ್ ಗ್ಲಾಸ್ ಹಾಕಿಕೊಟ್ರು, ಪೌಚ್ ತೋರಿಸ್ತಾ ಇದ್ರು. ನಂಗೆ ಯಾವುದೂ ಅಷ್ಟು ಇಷ್ಟ ಆಗ್ತಾನೇ ಇರಲಿಲ್ಲ. ಮೇಡಮ್ ಇದೆಲ್ಲ 2000, 2.5 ಸಾವಿರ, ವಾಟರ್ ಪ್ರೂಫ್, ಹಾಗೆ ಹೀಗೆ ಅಂತೆಲ್ಲ ತೋರಿಸ್ತಾ ಇದ್ರು. ಅದಕ್ಕೆ ನಾನಂದರೆ 2000, 2.5 ಸಾವಿರದ್ದೆಲ್ಲ ಬೇಡ, ಸಿಂಪಲ್ಲಾಗಿರೋದೆ ಕೊಡಿ, ಕಿತ್ತೋದ್ಮೇಲೆ ಮತ್ತೊಂದು ಬಂದು ತೊಗೋತೀನಿ ಅಂತ ನಾನು ಟೆಂಪರ್ ಗ್ಲಾಸ್ ಹಾಕಿಸ್ತೆ ಅಂತ ಹೇಳಿ. ಸತೀಶ್ ಕೂಡ ಅವರು ಕೂಡ ಟೆಂಪರ್ ಗ್ಲಾಸ್ ಹಾಕಿಸ್ಕೊಂಡು ಬಂದರು, ಲೇಟಾಗುತ್ತೆ ಅಂತ ಹೇಳಿ. ಅದಕ್ಕೆ ನಾನು ಇವಾಗ 15 Pro Max 1 TB ಏನು ರೇಟು, ಹಂಗೆ ಹಿಂಗೆ ಅಂತ ಅವ್ರ ತಲೆ ತಿಂತಾಯಿದ್ದೆ. ಅದಕ್ಕೆ ಅವ್ರ ಅಪ್ಪ, ನಿನಗೇನು ಹುಚ್ಚ, ಇರೋ ಫೋನ್ನ ದಯವಿಟ್ಟು ಒಡೆದಾಕೊಳ್ಳದೆ ಇರೋ ಥರ, ಟೆಂಪರ್ ಗ್ಲಾಸ್ ಅಂತ ಹಾಳು ಮಾಡ್ಕೊಳ್ಳದೆ ಇರೋ ಥರ ನೋಡ್ಕೊ ಅಂತ ರೇಗ್ತಿದ್ರು. ಈ ಸಹಜರಾವ್ ರೋಡಿಗೆ ಬಂದರೆ ಗಮ್ ಅಂತಿರುತ್ತೆ, ಅರೇಬಿಯನ್ ಸೆಂಟ್ಸ್, ದುಬೈ ಸೆಂಟ್ಸ್, ಪರ್ಫ್ಯೂಮ್ಸ್, ಕಾರ್ ಪರ್ಫ್ಯೂಮ್ಸ್, ಈ ಥರದ್ದೆಲ್ಲ ಒಂದು ಫ್ಲೇವರೇ ಎದ್ದು ಮೂಗು ಹೊಡಿತಾ ಇರುತ್ತೆ. ಎಷ್ಟು ಜನ ಗೊತ್ತೋ ಈ ರೋಡು, ಕಮೆಂಟಲ್ಲಿ ಹೇಳಿ ನೋಡಿದ್ದೀರಾ ಯಾರಾದರೂ. ಸೊ ನನಗಂತೂ ಪಾಕೆಟ್ ಫ್ರೆಂಡ್ಲಿ ಪರ್ಫ್ಯೂಮ್ಸ್ ಅಂದರೆ ತುಂಬ ಇಷ್ಟ. ಬಟ್ ಸತೀಶ್ ಅಂತೂ ಆ ಸ್ಮೆಲ್ ಅಂತೂ ಬೇಡಬಾ ಅಂತ ಹೇಳ್ತಾಯಿದ್ರು. ನನ್ನ ಮಗಳು, ಮಮ್ಮಿ ತಗೋ, ಮಮ್ಮಿ ತಗೋ, ಮಮ್ಮಿ ಒಂದಾದರೂ ತಗೋ, ಕಾರ್ಗಾದರೂ ತಗೋ, ಹ್ಯಾಂಡ್ ಪರ್ಫ್ಯೂಮ್ಸ್, ಪಾಕೆಟ್ ಪರ್ಫ್ಯೂಮ್ಸ್, ಪುಟ್ ಪುಟ್ಟ ಪರ್ಫ್ಯೂಮ್ಸ್ ಎಲ್ಲ ಇದೆ ತಗೋ ಅಂತ ತುಂಬ ಹಠ ಎತ್ತತಾ ಇದ್ಲು. ನಾನು ಆ ಜಾಗನೇ ಖಾಲಿ ಮಾಡಿಬಿಟ್ಟೆ, ಯಾಕಂದರೆ ಇರೋ ಬರ ಪರ್ಫ್ಯೂಮ್ಸ್ ಹಾಕ್ಕೊಂಡ್ರೆ ಸತೀಶ್ಗೆ ಆಗೋದಿಲ್ಲ, ಬೈತಿರ್ತಾರೆ. ಹಾಗಾಗಿ ಅದನ್ನೆಲ್ಲ ತೊಗೊಂಡು, ಪೌಚ್ ಎಲ್ಲ ತೊಗೊಂಡು, ನಾನು ಪೌಚ್ ಯಾವ್ದು ತೊಗೊಂಡಿದ್ದೀನಿ ಅಂತ ನೋಡಿ ಮಿರರಲ್ಲಿ ತೋರಿಸ್ತಾ ಇದ್ದೀನಿ. ಮರೂನ್ ಕಲರೇ ತೊಗೊಂಡೆ, ಬಟ್ ವಾಟರ್ ಪ್ರೂಫ್ ತೊಗೊಂಡೆ, ಸ್ವಲ್ಪ ಚೆನ್ನಾಗಿರೋದೇ ತೊಗೊಂಡೆ. ಅಲ್ಲಿಂದ ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟ್ಗೆ ಯಾಕೆ ಬಂದ್ವಿ, ತರಕಾರಿ ಹಣ್ಣು ಎಲ್ಲ ಖಾಲಿಯಾಗಿತ್ತು. ಸತೀಶ್ಗೂ ಕೂಡ ಫುಲ್ಲು ಡಿಮ್ಯಾಂಡ್ ಕೆಲಸ ಇತ್ತು. ಹಾಗಾಗಿ ನನಗೊಂದು ಖುಷಿ ನಿಜಕ್ಕೂ, ಯಾವ ಹೆಂಗಸರು ಈ ಥರ ಚೌಕಾಸಿ ಮಾಡಿ ವ್ಯಾಪಾರ ಮಾಡಿ ಒಂದೊಂದು ಹಣ್ಣು ಆರಿಸಿ ತೆಗಿತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಅದರಲ್ಲಿ ತುಂಬ ಲಕ್ಕಿ. ಸತೀಶ್ ಅಂತೂ ಆ ಥರದ್ದೆಲ್ಲ ತುಂಬ ಚೆಂದ ಸೆಲೆಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಒಂದೊಂದು ಹಣ್ಣು ಚೆಕ್ ಮಾಡಿ ತೊಗೋತಾರೆ. ದುಡ್ಡು ಕೊಟ್ಟಿಲ್ವಾ ಅಂತಾರೆ, ಯಾಕಂದರೆ ಅವ್ರಿಗೆ ಅಭ್ಯಾಸ ಆ ರೀತಿ ತರಕಾರಿ ಆ ರೀತಿ ಹಣ್ಣು ತಂದು 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 ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅವ್ರ ಕೇಟ್ರಿಂಗಲ್ಲಿ. ನನಗೆ ನಗು ಬಂದ್ಬಿಡ್ತು. ಸೊ ನಾನು ಆರಾಮ್ಸೆ ಕಾರಲ್ಲಿ ಕುತ್ಕೊಂಡಿದ್ದೀನಿ, ಅವರು ಒಂದೊಂದು ಹಣ್ಣು ಕೂಡ ಚೆಕ್ ಮಾಡಿ ತಗೋತಾ ಇದ್ದಾರೆ. ಮನೇಲೆಲ್ಲ ಫ್ರೂಟ್ಸ್ ಖಾಲಿಯಾಗಿತ್ತು. ಸೊ ಹಾಗಾಗಿ ನನ್ನ ಫೋನ್ ನೋಡ್ತಾ ಇದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ತಿರುಗಿಸ್ಬಿಡ್ತಾರೆ. ಯಾವ ಹೆಣ್ಮಕ್ಕಳು ಅಷ್ಟು ಚೌಕಾಸಿ ಮಾಡಲ್ಲ ಫ್ರೆಂಡ್ಸ್. ಅವರು 200 ರೂಪಾಯಿ ಹೇಳಿದ್ರೆ ಇವರು 100 ರೂಪಾಯಿ ಕೇಳ್ತಾರೆ. ಅವರು ಹಾಗೇ ತಳ್ಳೋ ಗಾಡೀಲಿ ಇಟ್ಕೋತಾರೆ, ರೋಡ್ ಸೈಡ್ ವ್ಯಾಪಾರ ಮಾಡ್ತಾರೆ ನೋಡಿ ಈ ಮುತ್ಕಿರು, ಅವ್ರ ಹತ್ರ ಎಲ್ಲ ಚೌಕಾಸಿ ಮಾಡಲ್ಲ. ಬಟ್ ಈ ಗಾಂಚಲಿ ಹೊಡಿತಾರೆ ಸ್ವಲ್ಪ ಜನ ಜೆಂಟ್ಸ್ ಇರ್ತಾರಲ್ಲ, ಅವ್ರ ಹತ್ರ ಅರ್ಧಕ್ಕರ್ಧನೇ ಕೇಳೋದು. ಅವ್ರ ರೀತಿಯೇ ವ್ಯಾಪಾರ ಮಾಡಬೇಕು ಫ್ರೆಂಡ್ಸ್, ಯಾಕಂದರೆ ರೈತರಿಗಂತೂ ಇದರಿಂದ ಏನೂ ಸಿಗೋದಿಲ್ಲ. ಈ ಬ್ರೋಕರ್ಗಳು, ಮಧ್ಯವರ್ತಿಗಳು ಲಾಭ ಮಾಡ್ಕೋತಾರೆ. ನಿನಗೆ ಗೊತ್ತಾಗಲ್ಲ, ನಂಬ್ತೀರಾ ಬಿಡ್ತೀರಾ ಫ್ರೆಂಡ್ಸ್, ನಾನು ಇಷ್ಟು ವರ್ಷ ಆಗಿದೆ, ನಾನು ಮದುವೆ ಆಗಿ 15 ವರ್ಷದಿಂದ ನಾನು ಒಂದು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿಲ್ಲ. ಪ್ರತಿಯೊಂದು ಎಲ್ಲ ನನಗೇನು ಬೇಕೋ ಅಡುಗೆಗೆ, ಮನೆಗೆ, ಹಣ್ಣು, ತರಕಾರಿ, ದಿನಸಿ ಪ್ರತಿಯೊಂದು ಅವರೇ ತರೋದು. ನನಗೆ ಅವ್ರ ರೀತಿ ವ್ಯಾಪಾರ ಮಾಡೋಕ್ಕೆ ಇನ್ನೂ 10 ಜನ್ಮ ಬೇಕೇನೋ. ನಿಮ್ಮ ಮನೇಲಿ ಯಾರಾದರೂ ಈ ರೀತಿ ವ್ಯಾಪಾರ ಮಾಡಿ ನಿಮಗೆ ತಂದುಕೊಡ್ತಾರಾ ಹಣ್ಣು ತರಕಾರಿ, ಕಮೆಂಟಲ್ಲಿ ಹೇಳಿ ನಿಮ್ಮ ಹಸ್ಬೆಂಡ್ಸು ಈ ಥರನೇನಾ ಅಂತ. ಸೊ ಹೊಸ ಹೊಸದು ಅಂದರೆ ಫ್ರೆಶ್ ತರಕಾರಿ ಸಂಜೆ ಟೈಮ್ ಬಂದಿರುತ್ತೆ, ಟ್ರೇಗಟ್ಟಲೆ ಬಂದಿರುತ್ತೆ ಸಂಜೆ ಟೈಮ್. ಹಾಗಾಗಿ ಸತೀಶು ಸಂಜೆ ಟೈಮೇ ಮಾರ್ಕೆಟ್ಗೆ ಹೋಗೋಕ್ಕೆ ತುಂಬ ಇಷ್ಟಪಡ್ತಾರೆ. ಒಳ್ಳೆ ಒಳ್ಳೆ ಬೀನ್ಸ್ ಮತ್ತು ಬದನೆಕಾಯಿ ಎಲ್ಲ ಬೇಕಿತ್ತು, ಟೊಮೆಟೊ, ಸೌತೆಕಾಯಿ, ಹಸಿರುಮೆಣಸಿನ್ಕಾಯಿ ಈ ಥರದ್ದೆಲ್ಲ ಟ್ರೇಗಟ್ಟಲೆ ನಾವು ತೊಗೊಳ್ಳೋದ್ರಿಂದ ಸೊ ಈ ಟೈಮ್ ಸಂಜೆ ಟೈಮೇ ಒಂದು 8 ಗಂಟೆ 9 ಗಂಟೆ ಟೈಮಲ್ಲೇ ಫ್ರೆಶ್ ತರಕಾರಿ ಹಳ್ಳಿಯಿಂದ ಬರೋವಂಥದ್ದು. ಸೊ ಸೊಪ್ಪೆಲ್ಲ ನನ್ನ ಮಗಳು ನಿಜಕ್ಕೂ ಖುಷಿಯಾಗುತ್ತೆ. ನನ್ನ ಮಗ ಬಂದಿರಲಿಲ್ಲ, ಒಬ್ಬಳೆ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲನೂ ಕೈಯಲ್ಲಿ ಒಂದೇ ಎತ್ಕೊಂಬಂದು ಕಾರ್ಗೆಲ್ಲ ಲೋಡ್ ಮಾಡಿ ಟ್ರೇಗಳೆಲ್ಲ ಜೋಡಿಸಿ ಎಲ್ಲ ಟೊಮೆಟೊ ಟ್ರೇ, ಸೌತೆಕಾಯಿ ಟ್ರೇ ಎಲ್ಲನೂ ಅಪ್ಪ ಮಗಳು ನಿಜಕ್ಕೂ ಎಲ್ಲ ಫುಲ್ ಮಾರ್ಕೆಟ್ ಫುಲ್ಲು ಎಲ್ಲ ಕಡೆ ಸುತ್ತಾಡಿ, ಇದಕ್ಕೆ ಗನ್ ಹೌಸ್ ಅಂತ ಕರೀತಾರೆ, ಗನ್ ಹೌಸ್ ಫುಲ್ಲು ಸುತ್ತಾಡಿ ತೊಗೊಂಬಂದರು. ಮನೆಗೆ ಬರೋಷ್ಟರಲ್ಲಿ 9:30 ಫ್ರೆಂಡ್ಸ್, ಊಟಕ್ಕೇನು ಮಾಡಿರಲಿಲ್ಲ. ಮೆಂತ್ಯ ಸೊಪ್ಪೆಲ್ಲ ತೊಗೊಂಬಂದಿದ್ರಲ್ಲ, ಎಲ್ಲ ತಂದು ತೊಳೆದು ಹೆಚ್ಚಾಕಿ ಇವತ್ತು ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ದೆ.
ಚಪಾತಿ ಮಾತ್ರ ತುಂಬ ಚೆನ್ನಾಗಿತ್ತು. ಫುಲ್ ಕ ಚಪಾತಿ ಥರ ಉಬ್ಬಿ ಬರ್ತಾ ಇದೆ. ಸ್ವಲ್ಪ ಡಿಫ್ರೆಂಟಾಗಿತ್ತು ಟೇಸ್ಟು. ಜೀರಿಗೆ ಸ್ವಲ್ಪ ಅಚ್ಚಕಾರದ ಪುಡಿ, ಮೆಂತ್ಯ ಸೊಪ್ಪು ಎಲ್ತ್ಗೂ ಒಳ್ಳೆಯದು, ಹಾಗಾಗಿ ಎಲ್ಲ ಮಿಕ್ಸ್ ಹಾಕಿ ಮಾಡಿದಂಥದ್ದು. ಹಾಟ್ ಬಾಕ್ಸ್ ತುಂಬ ಚಪಾತಿ ಹಾಕಿ ಮಕ್ಳಿಗೂ ಕೂಡ ಕೊಟ್ಟು ಊಟ ತಿನ್ನಿಸಿ ಅವ್ರಿಗೂ ಹಾಲೆಲ್ಲ ಕಾಸು ಕೊಟ್ಟೆ. ಅವರು ಎಲ್ಲ ತಿಂದು ಮಲಗಿದ್ರು. ಸೊ ಸತೀಶ್ಗೂ ಕೂಡ ಹಾಕಿ ಹಾಟ್ ಬಾಕ್ಸ್ಗಿಟ್ಟೆ. ಸೊ ನಾನು ಕೂಡ ಚಪಾತಿ ಹಾಕೊಂಡು ತಿಂದೆ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ನೋಡ್ತಾ ಇದ್ದೀರಾ ಏನೇನು ಆಗ್ತಾ ಇದೆ, ಎಷ್ಟು ಫಜೀತಿ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬೈ ಬೈ. ಲವ್ ಯು ಜಾಸ್ತಿ.